ಆಯ್ತು ಇವಾಗ ಫಸ್ಟ್ ಡೇ ಆ ಥರ ಸ್ವಲ್ಪ ಕಾನ್ಶಿಯಸ್ ಆದ್ರಿ ಡೈರೆಕ್ಟರ್ ಗೊತ್ತಾಯ್ತು ಮತ್ ಸ್ವಲ್ಪ ರಿಪೇರಿ ಆಯ್ತು ಅದಾದ್ಮೇಲೆ ಶೂಟಿಂಗ್ನ ಹೇಗೆ ಎಂಜಾಯ್ ಮಾಡಿದ್ರಿ ಜೊತೆಗೆ ನಿಮ್ ಕಾಲೇಜ್ ಡೇಸ್ಗೆ ಯಾವ್ದಾದ್ರು ಇನ್ಸಿಡೆಂಟ್ ಕನೆಕ್ಟ್ ಆಯ್ತಾ ನಿಮಗೆ ನಮ್ಮ ಕಾಲೇಜ್ ಡೇಸ್ಗೆ ನಾವು ಕಾಲೇಜ್ಗೆ ಹೋಗ್ತಿರ್ಲಿಲ್ಲ ಹಾಗಾಗಿ ಹಾಲಿಡೇಸ್ ಅಂತ ಕೇಳಬೇಕಾಗೆ ಹೋಗ್ತಿದ್ವಿ ಅದೇನೇ ಅಂದ್ರೆ ನಾವು ಎಲ್ಲರೂ ಒಂದಿದು ಅಂದ್ರೆ ಅಲ್ಲಿ ಆಟೋ ಡ್ರೈವರ್ ಬರ್ತಿದ್ರು ಒಬ್ರು ದಿನ ಊಟ ಅವರು ಫ್ರೆಂಡ್ ಆಗಬಿಟ್ಟಿದ್ರು ಬೇಡ ಆಫ್ ಸ್ಕ್ರೀನ್ ಅಲ್ಲಿ ತುಂಬಾ ಜನ ಹುಡುಗಿರು ನೋಡ್ತಾಿದ್ರು ಆನ್ ಸ್ಕ್ರೀನ್ ನೋಡ್ತಾ ಇದ್ರು ಹಾಗಾಗಿ ಅದು ತುಂಬಾ ಕನೆಕ್ಟ್ ಆಗಿರೋ ವಿಷಯ ಹೇಳಬೇಕಲ್ಲ ಹೇಳಿ ಡೇರ್ ಡೇ ಹೇಳಿ ಅಂದ್ರೆ ಒಂದೇ ಸಿನಿಮಾಗೆ ಗಾಸಿಪ್ ಶುರು ಆಗುತ್ತಲ್ಲ ಅಲ್ಲ ಶಿಶಿ ಏನು ಮಾಡ್ತ ಸರ್ ನಮ್ಮ ಕೈಯಲ್ಲಿ ಏನಿದೆ ಪ್ರಕೃತಿ ಪ್ರಕೃತಿ ಸೊ ಆ ರೀತಿಯ ಫನ್ ಪಾರ್ಟಿಗೆ ಬರೋ ಹಾಗಿದ್ರೆ ಲೈಕ್ ನಿಮ್ಮ ಕಾಲೇಜ್ ಡೇಸ್ ನೀವು ಹೇಳಿದ್ರೆ ಹದಿನೆಂಟು ವರ್ಷಕ್ಕೆ ಬೆಂಗಳೂರು ಬಂದೆ ನಾನು ಸಿನ್ಮಾನೇ ಮಾಡಬೇಕು ಅಂತ ಬಂದೆ ಅಂತ ಸೊ ಈಗ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸದ್ಯ ಸ್ಯಾಂಡಲ್ವುಡ್ ಇರೋ ರೀತಿ ನೀವು ಆಯ್ಕೆ ಮಾಡ್ಕೊಂಡು ಈಗ ಅವಕಾಶ ಪಡ್ಕೊಂಡಿರೋ ಸಿನ್ಮಾ ನಿಮಗೆ ಸಿಕ್ಕಿರೋ ಸ್ಟ್ರೈಕ್ ಎಲ್ಲ ಏನನ್ಸುತ್ತೆ ಒಟ್ಟಾರೆ ಅದೇ ಸರ್ ಹಾಗೆ ಹೇಳ್ದಂಗೆ ತುಂಬ ಖುಷಿ ಆಗುತ್ತೆ ಅಂದರೆ ಸಿನಿಮಾ ಅಂತ ಬಂದಾಗ ಸರ್ ಆ್ಯಕ್ಟರಿನ ಪರ್ಫಾಮೆನ್ಸ್ ಇದೆಯಲ್ಲ ಅದು ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ಹೌದು ಒಂದು ಸಣ್ಣ ಕತೆನೂ ಒಂದು ಒಳ್ಳೆ ಪರ್ಫಾರ್ಮೆನ್ಸಿಂದ ಸಿನಿಮಾನ ತುಂಬ ಅಪ್ಲಿಫ್ಟ್ ಮಾಡೋ ಎಲ್ಲ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಇಂಥ ಕಥಾವಸ್ತು ಸಿಕ್ಕಾಗ ನಾನು ತುಂಬ ಲಕ್ಕಿ ಅಂತ ಅನ್ಸುತ್ತೆ ಸರ್ ಯಾಕೆಂದರೆ ಎಲ್ಲ ಆ್ಯಕ್ಟರಿಗೂ ಒಂದು ದೊಡ್ಡ ಬ್ರೇಕ್ ಬೇಕಾಗಿರುತ್ತೆ ಅಂದರೆ ಇನ್ನು ಸುಮಾರು ಜನ ನೋಡೋರಿಗೆ ಓ ಮೇಲೆ ಭರವಸೆ ಇಡ್ಬೋದಪ್ಪ ಇವನು ಈಗೆಲ್ಲ ಡೈರೆಕ್ಟರ್ ಅವರವರ ಕಲ್ಪನೆಯ ಒಂದು ಪಾತ್ರವನ್ನು ಏನೋ ರಚಿಸ್ಕೊಂಡಿರ್ತಾರೆ ಸ್ಕ್ರಿಪ್ಟ್ ರೈಟರ್ಸು ಒಳ್ಳೊಳ್ಳೆ ಯಾವುದಾವುದೋ ಕತೆ ಎಲ್ಲ ಇರುತ್ತೆ ಆದರೆ ಒಬ್ನ ಮೇಲೆ ನಂಬಿಕೆ ಇಡಬೇಕಲ್ಲ ಓ ಇವನಿಂದ ಪರ್ಫಾರ್ಮೆನ್ಸ್ ತೆಗೆಸ್ಬೋದು ಅಂತ ಸೊ ರಾಮಾನುಜ ಅಂಗಾರಿ ಪಾತ್ರ ನೋಡಿದಾಗ ಓ ಈ ಕಲಾವಿದ ಇವನತ್ರ ತಗಸ್ಬೋದು ಅಂತ ಸುಮಾರು ಜನ ನನಗೆ ಮೆಸೇಜ್ ಬರ್ತಾ ಇದೆ ಹಂಗಾಗಿ ಅದ್ ಅದೇ ತುಂಬ ಖುಷಿ ಒಂದೊಳ್ಳೆ ಪಾತ್ರ ಸಿಗ್ತಲ್ಲ ಎಲ್ಲ ಕಲಾವಿದರಿಗೂ ಅದೊಂದೇ ಆಸೆ ಇರೋದು ಒಳ್ಳೊಳ್ಳೆ ಪಾತ್ರದಲ್ಲಿ ಕಾಣಿಸ್ಕೋಬೇಕು ಬಟ್ ನಿಮ್ ಕ್ಯಾರೆಕ್ಟರ್ ಅಲ್ಲಿ ಆಲ್ಮೋಸ್ಟ್ ಪರ್ಫಾರ್ಮ್ ಮಾಡೋದಕ್ಕೆ ಎಲ್ಲಾ ತರನೂ ಸಿಕ್ಕಿದೆ ಅನ್ಸುತ್ತೆ ಒಂದ್ ಸೀರಿಯಸ್ ಕ್ಯಾರೆಕ್ಟರ್ ಆಗಿ ಒಂದು ಫನ್ನಿ ಕ್ಯಾರೆಕ್ಟರ್ ಆಗಿ ಆಸ್ ಅ ಸ್ಟೂಡೆಂಟ್ ಎಲ್ಲಾರು ಏನ್ ಮಾಡ್ತಾರೆ ಕಾಲೇಜಸ್ ಅಲ್ಲಿ ಅವ್ರಿಗೆ ಜೊತೆ ಅದನ್ನ ಮಾಡಕ್ಕೆ ತುಂಬಾ ಒಂದೇ ಪಾತ್ರದಲ್ಲಿ ತುಂಬಾ ಪ್ಲಾಟ್ಫಾರ್ಮ್ ಸಿಕ್ತು ಅನ್ಸತ್ತೆ ನಿಮ್ಗೆ ಹೌದು ಅಂದ್ರೆ ಅಲ್ಲೂ ತುಂಬಾ ಚೆನ್ನಾಗಿ ಆ ಆರ್ಕ್ ಅನ್ನ ಕಟ್ಕೊಟ್ಟಿದ್ರು ಜೊತೆಗೆ ಏನು ಅಂತಂದ್ರೆ ಒಬ್ಬ ಆಕ್ಟರ್ ಆಗಿ ನನಗೆ ಬೇರೆ 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 ಥರ ಪರ್ಮಿಟೇಷನ್ ಕಾಂಬಿನೇಷನ್ ಅಂದರೆ ಈ ಸೀನನ್ನು ನಾನು ಇನ್ನೂ ಫನ್ ವೇ ಅಲ್ಲಿ ಹೇಳ್ಬೋದಾ ಅಥವಾ ಇದನ್ನು ಇನ್ನೂ ಆ ಎಮೋಷನ್ ಇನ್ನೂ ಜಾಸ್ತಿ ತರಿಸ್ಬೋದಾ ಯಾಕೆಂದರೆ ನಾವು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀವಿ ನೋಡೋ ಆಡಿಯನ್ಸಲ್ಲಿ ಯಾವ ಭಾವ ಹುಟ್ಟಬೇಕು ಅವರ ಅವ್ರ ಪಲ್ಸ್ ಹಿಡಿಬೇಕಲ್ಲ ಅಷ್ಟು ಈಗ ಒಂದು ಸಾವಿರ ಜನ ಕೂತ್ಕೊಂಡು ತೇಟ್ರಲ್ಲಿ ನೋಡ್ತಾ ಅವ್ರಿಗೇನೋ ಒಂದು ಹುಡ್ತಾ ಇರುತ್ತೆ ಎಮೋಷನ್ನು ಈಗ ಎಷ್ಟೋ ಜನ ತೇಟ್ರಿಂದ ಹೊರಗೆ ಬರ್ತಾ ಹೇಳ್ತಾರೆ ಅಯ್ಯಂಗಾರಿ ನೀನು ಏನಾದರೂ ಇದ್ದಿದ್ರೆ ನಾನು ನೀನು ಚಚ್ಚು ಬಿಡ್ತಿದ್ದೆ ನೀನು ಯಾಕೆ ಅವನ ಮೇಲೆ ಅಷ್ಟು ಜಿದ್ದು ಯಾಕೆ ಈಗ ರಾಮಾನುಜ ಅಯ್ಯಂಗಾರಿಯ ಪರಿಸರ ಬೇರೆ ಅವನು ಬೆಳ್ಕೊಂಬಂದಿರೋ ವಾತಾವರಣ ಅವ್ರ ಮನೆಯ ಹಿನ್ನೆಲೆ ಆ ಕಥೆ ಎಲ್ಲ ಬೇರೆ ಹಾಗಾಗಿ ಅವ್ರಿಗೆ ಹಂಗ ಅನ್ನಿಸ್ತಲ್ಲ ಇವನಿಗೆ ನೀನು ನೀನೇನಾದರೂ ಲಾಸ್ಟು ಗೆಲ್ಲಿಸ್ತಿಲ್ಲ ಅಂದಿದ್ರೆ ನಿಮ್ಮ ಮನೆಗೆ ನಿಮ್ಮ ಸಕ್ಸಸ್ ಅದು ಅಂತ ಅದು ನಟನಾಗಿ ನನಗೆ ಒಂದೊಳ್ಳೆ ಒನ್ ಇಂಪ್ರೆಶನ್ ಏನ್ ಬಿಟ್ ಹೋಗಬೇಕು ಅತ್ತ ನೀವು ಆಡಿಯನ್ಸ್ ಮೇಲೆ ಅದನ್ನ ಕೊಟ್ಟಿದೀರಾ ಆ ಖುಷಿ ನಿಮಗೆ ತುಂಬಾ ಖುಷಿ ಓಕೆ ಪ್ರೇರಣಾ ನೀವು ಕಾಲೇಜಲ್ಲಿ ಇದ್ದೇ ಕಾಲೇಜ್ ಡೇಸ್ ಅಲ್ಲಿ ಬಿಹೇವ್ ಮಾಡಬೇಕಾಗಿರೋ ಕ್ಯಾರೆಕ್ಟರ್ ಮಾಡಿದೀರಾ ಏನು ಡಿಫ್ರೆನ್ಸ್ ಅನ್ಸ್ಲಿಲ್ವಾ ಅಥವಾ ಡಿಫ್ರೆನ್ಸ್ ಅನ್ಸ್ತಾ ನಿಮ್ಗೆ ಆ ಅಟ್ಟೈರ್ ಎಲ್ಲಾ ಹೊಸದ ಅಥವಾ ಸಿನಿಮಾಗೆ ಅಂತ ಟ್ರೈ ಮಾಡಿದಾ ಹೌದು ಸಿನಿಮಾಗಂತೆನೇ ಆ ಎಲ್ಲಾ 70s ಅಲ್ವಾ ಸೊ ಹುಡುಗಿಯರಲ್ಲ ಹೂ ಮುಟ್ಕೊಂಡು ಲಂಗ ಲಂಗಾದಣೆ ಎಲ್ಲಾ ನೀಟಾಗಿ ಹಾಕೊಂಡು ಬರ್ತಿದ್ರು ಕಾಲೇಜಿಗೆ ಬಟ್ ಫಸ್ಟ್ ಟೈಮ್ ಸ್ಕ್ರಿ ಇವರು ಕತೆ ಹೇಳ್ದಾಗ ನನಗೆ ಇದು ನನ್ನ ಸ್ಕೂಲಲ್ಲೂ ಸ್ಕೂಲ್ ಕಾಲೇಜಸ್ ಅಲ್ಲೂ ನಡೆಯುತ್ತಲ್ವ ನನ್ನ ಸುತ್ತಮುತ್ತ ಆಗ್ತಿರೋ ಕಥೆನೇ ಇದೆಯಲ್ವಾ ಹಾಗೆ ಇದೆಯಲ್ವಾ ಅಂತ ಅನಿಸ್ತಿತ್ತು ಸೊ ನನಗೆ ಜಾಸ್ತಿ ಓ ಹಂಗಿರುತ್ತೆ ಹೇಗಿರುತ್ತೆ ಅಂತ ಥಿಂಕ್ ಮಾಡಿರಲಿಲ್ಲ ಸ್ಕೂಲ್ ಹಂಗೆ ಇರುತ್ತೆ ಅಂತ ಅನ್ಕೊಂಡಿದ್ದೆ ಹಂಗೆ ಇತ್ತು ಕೂಡ ಸೊ ಹೌದು ಕಾಸ್ಟ್ಯೂಮ್ ಅಂತ ಬಂದಾಗ ನನಗೆ ಜಡೆ ಎಲ್ಲ ಹಾಕಿ ಅಚ್ ಲಂಗ ದೋಣೆ ಆಗಲಿ ಅದೆಲ್ಲ ಮಾಡಿದೀರಿ ಅದು ಸಿನಿಮಾಗಾಗಿ ಪ್ರತಿದಿನ ಕನಕಾಮ್ರೂ ಮುಡ್ಸದೆ ಅರ್ಧ ಬಜೆಟ್ ಸೊ ಒಂದು ಒಂದು ಏಳೆಂಟು ಜನ ಪ್ರೊಡ್ಯೂಸರ್ ಕಾಸ್ ಅದಕ್ಕೆ ಹೋಗಿದೆ ಹಂಗಾರೆ ಕನಕಾಂಬರ ಹೋಗಿ ಹೋಗಿದೆ ಟೋಟಲ್ ನೂರು ಜನ ಪ್ರೊಡ್ಯೂಸರ್ ಸರ್ ನಮ್ಮ ಎಲ್ಲ ತೇಜಸ್ವಿ ಅಭಿಮಾನಿಗಳ ಬಳಗದಲ್ಲಿ ಒಂದ್ ಐದ್ ಜನದ್ದು ಇವಳು ಕನಕಾಂಬರ ಕನಕಾಂಬರ ಹೋಗಿ ಹೋಗಿದೆ ಅವ್ರಿಗೆ ಎಕ್ಸ್ಟ್ರಾ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಮಾರ್ಜಿನ್ ಕೊಟ್ಟು ಸರ್ ಜಾಸ್ತಿ ಅವ್ರಿಗೆ ಕನಕಾಂಬರ ಚೆನ್ನಾಗಿ ಕಾಣ್ತಾ ಇಲ್ಲ ಸುಮ್ನೆ ನೂರ ಒಂದವರಾಗಿ ಯಾರ ಹೂ ಮಾರಾಟಗಾರರನ್ನು ತಗೊಂಡಿದ್ದಾರೆ ಸ್ಪಾನ್ಸರ್ಶಿಪ್ ಅಲ್ಲೋ ಅಥವಾ ಕೋ ಸ್ಪಾನ್ಸರ್ಡ್ ಬೈ ಅಂತ ಹೇಳಿ ಮುಗಿಸ್ಬಿಡ್ಬೋದು ಈಗ ಶಿಷ್ಯರಿಗೆ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋ ತರ ಫಸ್ಟ್ ಡೇ ಫಸ್ಟ್ ಶಾರ್ಟೇ ಕಷ್ಟ ಅನ್ಸ್ ಬಿಟ್ಟಿತ್ತಂತೆ ನಿಮ್ಗೆ ಯಾವ್ದಾ ತರ ಅನ್ಸಿದ್ದು ನಂಗೆ ಆಕ್ಚುಲಿ ತುಂಬಾ ಕಷ್ಟ ಆಯ್ತು ಫಸ್ಟಿನು ಆ ಪದ್ಯ ಬೇರೆ ಕೊಟ್ಬಿಟ್ಟಿದ್ರು ಹಳೆ ಕನ್ನಡ ಪದ್ಯ ಹಾ ಫಸ್ಸಿ ಎಲ್ಲ ಮತ್ ಬಿಟ್ಟಿದ್ರೆ ಎರಡ್ ಎರಡುವರೆ ವರ್ಷ ಆಯ್ತು ಶೂಟ್ ಮಾಡೋ ಇವ್ರು ಮೋಸ್ಟ್ಲಿ ಭಯ ಪಟ್ಟಿದ್ರನ ಸಾರ್ ನಾನು ಡೈರೆಕ್ಟರ್ಗೂ ಸ್ವಲ್ಪ ಹಿಂಸೆ ಇಡೋ ತರ ನಾನು ಫಸ್ಟ್ ಮಾತಾಡ್ಕೊಂಡಿದ್ದೆ ಅದು ಅದೇ ಬಾಂಡ್ ಸ್ಕ್ರಿಪ್ಟ್ ಕೊಡ್ತೀರಾ ನೆಕ್ಸ್ಟ್ ನಾನು ವರ್ಕ್ ಮಾಡ್ತೀನಿ ನೀವು ಆ ಸ್ಪಾಟಿಗೆ ಬಂದ್ಬಿಟ್ಟು ನನಗೆ ನೀನ್ ಹಿಂಗ್ ಮಾಡೋ ಹಂಗ್ ಮಾಡೋ ಇದೆಲ್ಲ ಹೇಳಂಗಿಲ್ಲ ನಾನು ಕೊಡ್ತೀನಿ ಐದಲ್ಲ ಹತ್ತು ವೇರಿಯೇಷನ್ ಕೊಡ್ತೀನಿ ನೀವು ಬೆಸ್ಟ್ ಇಟ್ಕೊಳ್ಳಿ ನಂಗೆ ಹೋಮ್ ವರ್ಕ್ ಇಲ್ದೆ ಬರಕ್ ಸರ್ ಓಕೆ ಹಾಗಾಗಿ ನಾನು ನಾನೊಬ್ಬ ನನಗೆ ಆ ತರದ್ ಭಯ ಅಂತ ಯಾವುದೂ ಆಗ್ಲಿಲ್ಲ ನಾನು ಫಸ್ಟ್ ಪೂರ್ತಿ ಸ್ಕ್ರಿಪ್ಟ್ ಇಸ್ಕೊಂಡ್ಬಿಟ್ಟಿದ್ದೆ ಎಲ್ಲಾ ಪ್ರಿಪೇರ್ ಆಗಿ ಕ್ಲೀನ್ ಆಗಿ ಕುತ್ಕೊಂಡು ಈಗ ಒಳ್ಳೆ ಟಾಪರ್ ರಾತ್ರಿ ಇವನು ಒಂಬತ್ತು ಗಂಟೆಗೆ ಹೋಗಿ ಮಲ್ಕೊಂಡ್ಬಿಡ್ತಿದ್ದ ಯಾರು ಹೋದ್ರೆ ಏನ್ ಮಾಡ್ತಿದ್ದ ನೀವು ಅಂತ ಡೈಲಾಗ್ ಫುಲ್ ರಾತ್ರಿ ಎಲ್ಲ ಆತರ ಮೆಡಿಕೇಶನ್ ಅವರು ಮೇಟ್ಸ್ ಸೊ ಪ್ರೇರಣಾ ನೀವು ಹೇಳ್ತಾ ಇದ್ರಿ ಯಾವ ತುಂಬಾ ಕಷ್ಟ ಅನ್ಸಿ ಅದೇ ಹಳೆ ಕನ್ನಡ ಪದ್ಯ ಕೊಟ್ಟಿದ್ರು ಅಂಡ್ ಆಕ್ಚ ಆಡಿಷನ್ ಅಲ್ಲಿ ಒಂದು ಪದ್ಯ ಕೊಟ್ಟಿದ್ರು ನಾನು ನನ್ ಯಾಕೆ ಆ ಅನ್ಕೊಂಡೆ ಗೊತ್ತಿಲ್ಲ ಅದೇ ಪದ್ಯ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಸೊ ಆರಾಮಾಗಿದ್ದೆ ಫುಲ್ಲು ಇಲ್ಲ ಅಂತ ಹಾ ಫುಲ್ ಪೋರ್ಷನ್ಸೇ ಚೇಂಜ್ ಅಲ್ಲಿ ಹೌದು ಇಲ್ಲಿ ಅದೇ ಪದ್ಯ ಸ್ವಲ್ಪ ಕಷ್ಟ ಆಯ್ತು ತುಂಬಾ ಟೈಮ್ ತಗೊಂಡೆ ಸೊ ಸಾರಿ ಈಗ ತೆಂಕಣ ಗಾಳಿ ಸೋಂಕಿದೊಡಂ ಒಳ್ನುಡಿ ದೊಡಂ ಇಂಪನಾಳ್ದ ಗೇಯಂ ಕಿವಿ ಒಕ್ಕಡಂ ಬಿರಿದ ಮಲ್ಲಿಗೆ ಗೊಂಡಡ ಮಾದ್ ಕೆಂದಲಂಪ್ ಗೆಡೆಗೊಂಡಡಂ ಮಧು ಮಹೋತ್ಸವ ಆದೊಡಂ ಏನೇನೆಂಬೆನ್ ಆರಂಕುಸಿಟ್ಟೊಡಂ ನೆನಬುದೆನ್ನ ಮನಂ ಬನವಾಸಿ ದೇಶಮ್ ಆದ್ಮೇಲೆ ನಂಗೆ ಫುಲ್ ಈ ತರ ಆರಾಮಾಗಿ ಹೇಳಿದ್ರು

ಗೆಳೆಯರೆ ಇಲ್ಲಿವರೆಗೂ ಮಾಡಿದ್ದು ಬರೀ ನಮ್ದು ಕೈಚಳಕ ಈಗ ಮಾಡ್ತಿರೋದು ಅಸ್ಲಿ ಜಾದು ಇದನ್ನ ನಮ್ ಕಡೆ ತಲೀಸ್ಮಾನ್ ಅಂತಾರೆ ನಮ್ದು ತಾತಂದು ತಾತ ಇಲ್ಲ ಅವರು ಪರ್ಷಿಯಾಗೆ ಹೋಗಿದ್ದಾಗ ಒಂದು ಫೆಸ್ಟ್ ಟೋಪಿ ಜೊತೆಗೆ ಈ ತಲೀಸ್ಮಾನ್ ವಿದ್ಯೆನ ಕಲ್ತರಂತೆ ಇದನ್ನ ನೀವು ಹಿಂದೆ ನೋಡಿರಲ್ಲ ಮುಂದೆ ನೋಡೋದೂ ಇಲ್ಲ ಅಂದ್ರೆ ಇನ್ನು ತುಂಬಾ ಇದೆ ಸೂಪರ್ ಒಂದೇ ಟೇಕಲ್ ಮುಗಿಸಿದ್ರು ಅಲ್ಲುವೇ ಇದಕ್ಕೆ ಪದೇ ಪದೇ ತಗೊಂಡಿದ್ರು ಅಲ್ಲಿ ಒಂಚೂರು ಫೋಕಸ್ ಎಲ್ಲ ಏನೇನೋ ಇತ್ತು ಈ ತರದ ಏನೋ ನಿಮ್ ಕಡೆ ಕರೆಕ್ಟ್ ಎಲ್ಲ ಲಿಂಬಾ ಪೋಷನ್ ಅಲ್ಲಿ ನಿಮ್ಮ ಫೇವರೆಟ್ ಸರ್ ಸುಮಾರ್ ಎಲ್ಲದು ಫೇವರೆಟ್ ನೋಡಿ ಅದ್ರಲ್ಲೂ ಒಂದ್ ಹೇಳಿ ಅದ್ರಲ್ಲೂ ಒಂದು ಅಂದ್ರೆ ನನಗೆ ಈ ಲೈಬ್ರರಿ ಸೀ ಬಾರಿ ಇಷ್ಟ ಸರ್ ಸರ್ ಅವ್ ನಿಮಿಷ ಸರ್ ಲೈಬ್ರರಿ ಸೀನು ಅದು ಎಲ್ಲರೂ ಪ್ರಿಪೇರ್ ಆಗಿದೀವಿ ಫುಲ್ ಇವ್ ಹಿಂಗ್ ಇವ್ ಒಂದು ಪ್ರಿಪ್ರೇಷನ್ ಇವ್ದು ಇಂಟೆನ್ಸಿವ್ ಅಂದ್ರ ಒಂತರ ನೆಕ್ಸ್ಟ್ ಲೆವೆಲ್ ಒಂದ್ ಕಡ್ಡಿ ಇಟ್ಕೊಂಡ್ಬಿಟ್ಟಿದ್ ಸರ್ ಅಲ್ಲಿ ಯಾರೋ ಒಬ್ಬ ಕಾಲೇಜ್ ಹುಡುಗ ಹೋಗ್ತಿದ್ದ ಕೋಲು 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 ಅಲ್ಲಿ ಯಾರೋ ಒಬ್ಬ ಕಾಲೇಜ್ ಹುಡುಗ ಅವ್ನ ಪಡಿಗೆ ಅವ್ನು ಹೋಗ್ತಾ ಇದ್ದ ಕ್ಲಾಸ್ ಅಟೆಂಡ್ ಮಾಡಕ್ಕೆ ತಗೋ ನನ್ ಓಡಿ ಅಂದ್ಬಿಟ್ಟ ಆ ಕಾಲೇಜ್ ಹುಡುಗಂಗೆ ಅವನು ಸಣ್ಣ ಹೊಡಿಲ್ಲ ಏಯ್ ಹೊಡಿ 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 ನನ್ಗೆ ಅಂತ ನಾನು ಮಗ ಯಾಕೋ ಹಿಂಗ್ ಪ್ರಿಪೇರ್ ಆಗ್ತಾ ಇದ್ಯಾ ಮಗ ಅಲ್ಲ ಪ್ರಿಪರೇಷನ್ ಅಂತ ಗೊತ್ತಾಗಿದೆಯಲ್ಲ ನಿಮ್ಗೆ ಆತರ ತುಂಬಾ ನೋಡ್ಬಿಟ್ಟಿದ್ವಿ ಅದಕ್ಕೆ ಗೊತ್ತಾಗಿದೆ ಮಗ ಅದು ಹೊಡೆದ್ರೆ ಇಲ್ಲೊಂದು ನರ ಹಿಂಗೆ ಬರುತ್ತೆ ಅದು ಕ್ಯಾಮ್ರಾದಲ್ಲಿ ಕಾಣಬೇಕು ಅದಕ್ಕೆ ಈ ಥರ ಪ್ರಿಪೇರ್ ಆಗ್ತಿದೀನಿ ಅಂತ ಆ ರೇಂಜ್ ಪ್ರಿಪೇರ್ ಪ್ರಿಪ್ರೇಷನ್ನು ಹೌದು ಸರ್ ಇಲ್ಲ ಅದು ಇವರು ಸೀನಲ್ಲಿ ತೋರಿಸಿರಲ್ಲ ಸರ್ ಅವ್ರ ಅಪ್ಪನ ಹತ್ರ ಚೆನ್ನಾಗಿ ಒದೆ ತಿಂದು ಬಂದಿರ್ತಾನೆ ರಾಮಾನುಜ ಇವನು ಮನೆಗೆ ವಾಪಸ್ ಜುಬ್ಬ ಕೊಡೋಕೆ ಬಂದಿರ್ತಾನೆ ಅದೊಂದು ಒಳ್ಳೆ ಐಕಾನಿಕ್ ಸೀನು ಯಾರ್ಯಾರು ನೋಡಿಲ್ಲ ಅದು ನೋಡಿದ ಮೇಲೆ ಅವ್ರಿಗೆ ಕನೆಕ್ಟ್ ಆಗುತ್ತೆ ನಾನು ಲೈಬ್ರರಿಗೆ ಇವನಿಗೆ ಯಾಕೆ ನಮ್ಮ ಮನೆಗೆ ಬಂದಿದ್ದೀನಿ ಅಂತ ಒಂದು ಚಾರ್ಜ್ ಮಾಡ್ಕೊಂಡು ಬರೋದು ಆ ಮೊಟ್ಟೆ ಸೀನ್ ಆದಮೇಲೆ ಬರುತ್ತದು ಅದ್ರಲ್ಲಿ ಏನು ನಿಮ್ಗೆ ಹೆಂಗ್ ಗೊತ್ತಿತ್ತು ಇದು ಏಟ್ ಬಿದ್ರೆ ಇಲ್ಲಿ ನರ ಕಾಣುತ್ತೆ ಎಕ್ಸ್ಪೀರಿಯನ್ಸ್ ಹನ್ನೊಂದು ಹನ್ನೊಂದು ವರ್ಷದಲ್ವಾ ಸರ್ ಈ ಸಣ್ಣ ಸಣ್ಣ ವಿದ್ಯೆ ನಾವು ಕಲಿದೆ ಇಲ್ಲಿ ಬರೋಕ್ ಆಗಲ್ಲ ಹಂಗಾಗಿ ಅದು ಸಣ್ಣ ಸಣ್ಣ ಟ್ರಿಕ್ ಗಳು ಕ್ಯಾಮ್ರಾದಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತದು ಅದು ಆ ಸೀನ್ ಗೆ ಆಕ್ಚುಲಿ ಅವತ್ ಪ್ರಿಪೇರ್ ಆಗಿರ್ಲಿಲ್ಲ ಯಾವ್ದೋ ಒಂದ್ ಒಳ್ಳೆ ಲೈಟ್ ಇದೆ ಇವತ್ ಮಾಡಿಬಿಡೋಣ ಅಂತ ಸಡನ್ ಆಗಿ ತಗೊಂಡ್ರು ಓ ಏನ್ ಮಾಡ್ಲಿ ನಾನು ತುಂಬಾ ಹ್ಯಾಪಿ ಮೂಡ್ ಅಲ್ಲಿ ಇದ್ದೆ ಅದು ಇಂಟೆನ್ ಸೀನ್ ಬೇರೆ ನಾನು ನಮ್ಮ ಪುಲಿಕೇಶಿ ರೋಲ್ ಮಾಡಿದನಲ್ಲ ಸುಪ್ರೀತ್ ಅವನಿಗೆ ಹೋಗಿ ಒಂದು ಮರದಲ್ಲಿ ಒಂದು ಬೆತ್ತ ತಗೊಂಡು

ಅದೇ ಅವ್ನ ಪಾತ್ರ ಪ್ರಿಪ್ರೇಷನ್ ಬೇರೆ ತರ ಕ್ಷಣಕ್ಕೆ ಏನಿಕ್ಕಿದೆಲ್ಲ ಅತಿರೇಕ ಅನಿಸ್ತಾ ಇತ್ತು ಬಟ್ ಔಟ್ಪುಟ್ ನೋಡಿದಾಗ ಅದರ ಎಫೆಕ್ಟೇ ಬೇರೆ